ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರೆ ಹೋಗ್ಲಿ ಬಿಡಿ, ಇದು ಎಲೆಕ್ಷನ್, ಏನು ಮಾಡೋಕಾಗಲ್ಲ, ನಾನು ಸ್ಪರ್ಧೆ ಮಾಡ್ತೀನಿ, ನಾನು ಮಾಡಿದ ಅಭಿವೃದ್ಧಿಯನ್ನ ಮುಂದಿಟ್ಟುಕೊಂಡು ಎಲೆಕ್ಷನ್ ಗೆ ಹೋಗ್ತೀನಿ. ಸವದಿ ಕೈ ಸೇರ್ಪಡೆ ಬಗ್ಗೆ ಮಹೇಶ್ ಕುಮಟಳ್ಳಿ ಅವರ ರಿಯಾಕ್ಷನ್ ಇದು. ಮಹೇಶ್ ಕುಮಟಳ್ಳಿ ಅವರಿಗೆ ಈ ಬಾರಿಯೂ ಕೂಡ ಬಿಜೆಪಿ ಇಂದ ಟಿಕೆಟ್ ಕೊಡಿಸುವಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಕ್ಸಸ್ ಆಗಿದ್ದಾರೆ. ಈಗ ಇಷ್ಟು ದೊಡ್ಡ ಬಂಡಾಯ, ಈ ಪರಿಯ ರೆಬೆಲ್ನೆಸ್, ಇದೆಲ್ಲವನ್ನು ಕೂಡ ಲಕ್ಷ್ಮಣ್ ಸವದಿ ಅವರಲ್ಲಿ ಏನು ಕಾಣ್ತಾ ಇದ್ದೀವಲ್ಲ, ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಅವರು ಸೇರ್ಪಡೆಗೊಂಡಿದ್ದಾರಲ್ಲ, ಇದೆಲ್ಲದಕ್ಕೂ ಕಾರಣ ಮಹೇಶ್ ಕುಮಟಳ್ಳಿ ಅವರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಮಹೇಶ್ ಕುಮಟಳ್ಳಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಅವರು ಏನು ಹೇಳಿದ್ರು ಬನ್ನಿ ಕೇಳೋಣ. ಅತನಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಏನು ಬಿಜೆಪಿ ಟಿಕೆಟ್ ಗೊಂದಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು. ಹೀಗಾಗಿ ಏನು ಅತನಿಯಿಂದ ಬಿಜೆಪಿ ಟಿಕೆಟ್ ಮಹೇಶ್ ಕುಮಟಳ್ಳಿಗೆ ಫೈನಲ್ ಆಯಿತು. ಆವಾಗ ಏನು ಲಕ್ಷ್ಮಣ್ ಸವದಿ ಅವರು ಬಂಡಾಯ ನಿಲ್ತೀನಿ, ಇಲ್ಲ ಅಂದರೆ ಯಾವುದಾದ್ರೂ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದರು, ರಾಜೀನಾಮೆ ಕೂಡ ಕೊಡ್ತೀನಿ ಅಂತ ಹೇಳಿದರು. ಆದರೆ ಇವತ್ತು ಆ ಒಂದು ವೇಳೆ ಬಂದಿದೆ. ಏನು ಇವತ್ತು ಸಾಯಂಕಾಲ 4:30ಕ್ಕೆ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಈಗಾಗಲೇ ಹೇಳಿದ್ದಾರೆ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಮಹೇಶ್ ಕುಮಟಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಸರ್, ಈಗಾಗಲೇ ಏನು ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ರಾಜೀನಾಮೆ ನೀಡ್ತಾರೆ, ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ, ಈ ವಿಚಾರ ಬಗ್ಗೆ ಏನು ಹೇಳ್ತೀವಿ? ಇಲ್ಲಿವರೆಗೆ ಅವರು ಇನ್ನೂ ರಾಜೀನಾಮೆ ನೀಡಿಲ್ಲ, ನೀಡಿದ ಮೇಲೆ ಮಾತಾಡ್ತೀವಿ. ಸರ್, ಈಗ ಕಾಂಗ್ರೆಸ್ಸಿಂದ ಈಗ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ, ಸ್ಪರ್ಧೆನೂ ಕೂಡ ಮಾಡ್ತಾರೆ, ಈ ವಿಚಾರವಾಗಿ? ಅದು ಯಾವುದೂ ನಮ್ಮ ಗಮನಕ್ಕಿಲ್ಲ, ಯಾವುದೂ ನಮ್ಮ ಗಮನಕ್ಕಿಲ್ಲ. ದಯವಿಟ್ಟು ಗೌರವಪೂರ್ವಕವಾಗಿ ಮಾಧ್ಯಮದಲ್ಲಿ ವಿನಂತಿಯನ್ನು ಮಾಡ್ತೇನೆ, ನಾನು ಪ್ರತಿಕ್ರಿಯೆ ಕೊಡಲಿಕ್ಕೆ ಬಯಸೋದಿಲ್ಲ, ಪ್ಲೀಸ್. ಸರ್, ಕೊನೆಯದಾಗಿ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಒಂದು ಹಸ್ತಕ್ಷೇಪ ಮಾಡಿದ್ದಕ್ಕೇ ಅವರು ಒಂದು ಬಿ ಜೆ ಪಿ ಬಿಡುವಂಥ ಪ್ರಸಂಗ ಬಂದಿದೆ ಅಂತ ಮಾತುಗಳು ಕೇಳಿಬರ್ತವೆ, ಇದ್ರ ಬಗ್ಗೆ? ಯಾವುದೇ ವಿಷಯ ನಮಗಿಂತ ಹೆಚ್ಚು ಮಾಧ್ಯಮದವ್ರಿಗೆ ಗೊತ್ತಿರುವಂಥದ್ದು, ಕಾದು ನೋಡು ಎಲ್ಲ. ಸರಿ, ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀರಾ, ಏನು ಮೀಟಿಂಗ್ ಅಂತ? ಇದು ಭಾರತೀಯ ಜನತಾ ಪಕ್ಷದ ಮುಖಂಡರು ಪದಾಧಿಕಾರಿಗಳನ್ನು ಪಕ್ಷದ ವತಿಯಿಂದ ಸಭೆಯನ್ನು ಕರೆಯಲಾಗಿದೆ. ಆ ಪಕ್ಷದ ಕಾರ್ಯಕರ್ತರನ್ನು ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಚುನಾವಣೆಯನ್ನು ಎದುರಿಸಬೇಕಾಗ್ತದೆ. ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ನನಗೆ ಒಂದು ವಿಧಾನಸಭೆಯ ಟಿಕೆಟನ್ನು ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳುವುದರ ಜೊತೆಗೆ ಅತನಿ ಮತಕ್ಷೇತ್ರದ ಗೌರವಾನ್ವಿತ ಬಾಂಧವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ವಿಶ್ವಾಸ ಇದೆ, ಸಾಕಷ್ಟು ಕೆಲಸಗಳನ್ನು ನಾವು ಇಲ್ಲಿವರೆಗೆ ಮಾಡಿದ್ದೀವಿ. ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ, ಪಕ್ಷವನ್ನು ಗೆಲ್ಲಿಸ್ತಾರೆ ಅಂತೇಳಿ ವಿಶ್ವಾಸ ಇದೆ. ನಾಮಿನೇಷನ್ ಯಾವಾಗ ಮಾಡ್ತೀರಾ? ಬಿ ಜೆ ಪಿಯಿಂದ ಯಾರ್ಯಾರು ಮುಖಂಡರು ಬರ್ತಾರೆ? ಬಹುಶಃ ನಾವು ಇದೆಲ್ಲ ಒಂದು ರಾಜಕೀಯ ಟೈಮ್ ಭಾಳ ಕಡಿಮೆ ಇದೆ, ನಾಳೆ ಮಾಡಬೇಕಂತಿದೆ. ನಾಳೆ ಆಗಿಲ್ಲ ಅಂದರೆ 17ಕ್ಕೆ ಮಾಡಬೇಕಂತ, ಅದು ಕಾದು ನೋಡೋಣ. ಇವಿಷ್ಟು ಮಾಹಿತಿಯನ್ನು ಮಹೇಶ್ ಕುಮಟಳ್ಳಿ ಅವರು ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ಸುನೀಲ್ ಬಡ್ಗೇರ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್ ಚಿಕ್ಕೋಡಿ.